ನಮಸ್ಕಾರ ಕನ್ನಡ ಕುಲ ಬಾಂಧವರಿ. ಈಗಂತೂ ಸಾಕಷ್ಟು ಯುವಕ ಹಾಗೂ ಯುವತಿಯರು ತಮ್ಮ ರೀಲ್ಸ್ಗಾಗಿ ಹೆಚ್ಚಿನ ಲೈಕ್ಸ್ ಮತ್ತು ವ್ಯೂಸ್ಗಳು ಬರಲಿ ಎಂದು ಏನೇನೋ ಸರ್ಕಸ್ ಮಾಡುತ್ತಿರುತ್ತಾರೆ. ಹೀಗೆ ಯುವಕನೊಬ್ಬ ರೀಲ್ಸ್ ಶೋಕಿ ಮಾಡಲು ಹೋಗಿ ಈಗ ಜೈಲು ಪಾಲಾಗಿದ್ದಾನೆ. ಹೌದು, ರೀಲ್ಸ್ ಶೋಗಾಗಿ ಶೋಕಿ ಮಾಡುತ್ತಿದ್ದ ಈತ AK-47 ರೈಫಲ್ ಹಿಡಿದ ಗನ್ಮ್ಯಾನ್ಗಳನ್ನು ಬಾಡಿಗಾರ್ಡ್ಸ್ ಆಗಿಟ್ಕೊಂಡು ಪಾರ್ಷ್ ಕಾರುಗಳನ್ನು ಚಲಾಯಿಸಿಕೊಂಡು ಮೈ ಮೇಲೆ ಕೆಜಿಗಟ್ಟಲೆ ಚಿನ್ನ ಧರಿಸ್ಕೊಂಡು ಶೋಕಿ ಮಾಡ್ತಾ ಇದ್ದ. ಬೀದಿ ಬೀದಿಯಲ್ಲಿ ಈತನ ಗನ್ ಜಳಪಿಸುವಿಕೆ ಕಂಡು ಜನ ಆತಂಕಕ್ಕೊಳಗಾಗಿದ್ದರು. ಹೀಗೆ ಸಿಲಿಕಾನ್ ಸಿಟಿಯಲ್ಲಿ ಶೋ ಕೊಡಲು ಹೋಗಿದ್ದವ ಈಗ ಜೈಲು ಪಾಲಾಗಿದ್ದಾನೆ. ಅರುಣ್ ಕಟಾರೆ ಎಂಬಾತನನ್ನು ಕೊತ್ತನೂರು ಪೊಲೀಸರು ಬಂಧಿಸಿದ್ದಾರೆ. ರೌಡಿ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿದ್ದ ಕೊತ್ತನೂರು ಸಿಬ್ಬಂದಿ ಬಾತ್ಮೀದಾರರಿಂದ ಬಂದ ಮಾಹಿತಿ ಮೇರೆಗೆ ಅರುಣ್ ಕಟಾರೆಯನ್ನು ವಶಕ್ಕೆ ಪಡೆದಿದ್ದಾರೆ. ಈತ ಬಾಡಿಗಾರ್ಡ್ಸ್ ಥರ ಮನುಷ್ಯರನ್ನು ಇಟ್ಟುಕೊಂಡು ಅವರ ಕೈಲಿ AK-47 ಮಾದರಿಯ ನಕಲಿ ಗಲ್ಗಳನ್ನು ಕೊಟ್ಟು ರಸ್ತೆಯಲ್ಲಿ ಶೋ ಆಫ್ ಮಾಡಿ ರೀಲ್ಸ್ ಮಾಡುತ್ತಿದ್ದ. ಅರುಣ್ ಕಟಾರೆ ಶೋನಿಂದ ಬೆದರಿದ ಸಾರ್ವಜನಿಕರು ಆತಂಕದಿಂದ ಈ ಬಗ್ಗೆ ಕೊತ್ತನೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದ ನಂತರ ಈತನ ನಿಜ ಬಣ್ಣ ಬಯಲಾಗಿದೆ. ಈತ ರೀಲ್ಸ್ ಸ್ಟಾರ್ ಎಂಬುದು ಗೊತ್ತಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಇವನ ರೀಲ್ಸ್ ವೈರಲ್ ಆಗ್ತಿದೆ. ಸದ್ಯ ಆರ್ಮ್ಸ್ ಕಾಯ್ದೆಯಡಿ Section 290 ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈತನನ್ನು ಬಂಧಿಸಲಾಗಿದೆ. ವಿಚಾರಣೆ ವೇಳೆ ನಕಲಿ ಗನ್ ಹಿಡಿದು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ಹೋದವನ ಗುಟ್ಟು ಬಯಲಾಗಿದೆ. ರೀಲ್ಸ್ ಶೋಕಿಗೆ ಬಿದ್ದ ಯುವಕನನ್ನು ಪೊಲೀಸರು ಜೈಲಿಗಟ್ಟಿದ್ದಾರೆ. ಇದನ್ನು ನೋಡಿ ಸಾರ್ವಜನಿಕರು ನಿನಗಿದು ಬೇಕಿತ್ತ ಮಗನೇ ಎಂದು ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ನಮಸ್ಕಾರ.